ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಸ್ಟರ್ಡ್ ಫ್ರೂಟ್ ಸಾಲಡನ್ನು ತುಂಬ ಈಸಿಯಾಗಿ ರುಚಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಹಾಲನ್ನು ಹಾಕಿ ಬಿಸಿಯಾಗೋದಕ್ಕೆ ಇಟ್ಕೊಳ್ಳಿ. ಸ್ವಲ್ಪ ಎಳೆ ಬಿಸಿಯಾಗುತ್ತೆ ನೋಡಿ, ಉಗುರು ಬಿಸಿಯಾಗುವಾಗ ಒಂದು ಅರ್ಧ ಗ್ಲಾಸು ಹಾಲನ್ನು ಸಣ್ಣ ಬೌಲ್ನಲ್ಲಿ ತೆಗೆದುಕೊಂಡು ಒಂದರಿಂದ ಒಂದೂವರೆ ಅಥವಾ ಎರಡು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿದ ಮೇಲೆ ಹಾಲು ಕುದಿ ಬರುತ್ತೆ ನೋಡಿ. ನಾವು ಒಲೆ ಮೇಲೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀವಲ್ವ, ಕುದಿ ಬಂದ ನಂತರ ಈ ಒಂದು ಮಿಕ್ಸನ್ನು ಹಾಕಿ ಮತ್ತು ನಿಮ್ಗೆ ಎಷ್ಟು ಬೇಕು ರುಚಿಗೆ ನೋಡಿಕೊಂಡು ಸಕ್ಕರೆನ ಕೂಡ ಹಾಕಿ. ನಾನಿಲ್ಲಿ ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ ಅದು ಜಸ್ಟ್ ಕರಗೋ ರೀತಿ ಮಾತ್ರ ಕುದಿಸಿ ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ ಮೇಲೆ ನನಗೆ ಅದನ್ನು ಬೇರೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಫ್ರೂಟ್ಸನ್ನು ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಆ್ಯಪಲ್, ಬಾಳೆಹಣ್ಣು ಮತ್ತು ಗ್ರೇಪ್ಸ್, ಹಾಗೆಯೇ ಈ ರೀತಿ ದಾಳಿಂಬೆ, ಮಾವಿನ ಹಣ್ಣನ್ನು ಬಳಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ದರೆ ಮೇಲುಗಡೆ ಫ್ರೂಟ್ಸನ್ನು ನೀವು ಸರ್ವ್ ಮಾಡಿ ಈ ರೀತಿ ಹಾಕಿ ಚೆನ್ನಾಗಿ ಕಾಣೋದಕ್ಕಷ್ಟೇ. ಬೇಕಿದ್ರೆ ನಿಮ್ಗೆ ಇಷ್ಟ ಇದ್ದರೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕ್ಬೋದು, ಅಥವಾ ಹಾಗೆ ಕೂಡ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.